ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಮಂಡ್ಯ ನೈಟ್ ಕೂಡ ಮುಗ್ದಿದೆ ಆ್ಯಂಡ್ ಏನು ಮಾತಾಡಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ನಾವೇನೇನು ಅಂದ್ಕೊಂಡಿದ್ವೋ ಅದೆಲ್ಲದೂ ಕೂಡ ಉಲ್ಟ ಆಗಿದೆ ಎಸ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋನ ನ ಓಪನಿಂಗ್ ಅಲ್ಲಿ ನಮ್ಗೊಂದು ಗುಡ್ ನ್ಯೂಸ್ ನೋಡೋದಿಕ್ಕೆ ಸಿಗುತ್ತೆ ಅದೇನಪ್ಪ ಅಂದ್ರೆ ನಮಗೆ ಪ್ಯಾಟ್ ಮ್ಯಾಕಾಫಿಯೋ ಅವರು ಇವತ್ತು ಮಂಡ್ಯ ನೈಟ್ರಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ಮೈಕಲ್ ಕೋಲ್ ಅವರ ಜೊತೆ ಕಮೆಂಟ್ರಿ ಮಾಡೋದಕ್ಕೆ ಜಾಯ್ನ್ ಆಗ್ತಾರೆ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಫ್ಯಾಟ್ ಮೆಕಫಿ ಅವರು ಬರೀ ಇವತ್ತೊಂದಿನ ಮಾತ್ರ ಬರ್ತಾ ಇಲ್ಲ ಇಡೀ ವೀಕ್ ಕೂಡ ನಮಗೆ ಮಂಡೇ ನೈಟ್ ರೋಲಿ ಕಮೆಂಟ್ರಿಗೆ ಬರ್ತಾರೆ ಅಂತ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಲಿಟ್ರಲ್ಲಿ ಶೋನ ಓಪನಿಂಗ್ ಗೆ ನನಗೆ ಸಕ್ಕತ್ ಖುಷಿಯಾಗೋಯ್ತು ಓಕೆ ಫ್ಯಾಟ್ ಮೆಕಫಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆಯಲ್ಲ ಇನ್ನು ಕೂಡ ತುಂಬಾ ವಿಚಾರಗಳು ನಮಗೆ ಶೋ ಅಲ್ಲಿ ಗುಡ್ ನ್ಯೂಸ್ ನೋಡೋದಿಕ್ಕೆ ಸಿಗಬಹುದು ಅಂತ ಕಾಯ್ತಾ ಇದ್ದೆ ಬಟ್ ಸಡನ್ ಆಗಿ ಒಂದು ತುಂಬನೇ ದೊಡ್ಡ ಬ್ಯಾಡ್ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಶೋನ ಓಪನಿಂಗಲ್ಲಿ ನಮಗೆ ಸಿ ಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ನಮ್ಮ ಸಿ ಎಂ ಪಂಕ್ ಅವರು ತನ್ನ ಕೈನ ಇಂಜುರಿ ಮಾಡ್ಕೊಂಡಿರ್ತಾರೆ ಅಫ್ಕೋರ್ಸ್ ರಾಯಲ್ ರಂಬಲ್ ಮುಗಿದ್ಮೇಲೆ ಅಪ್ಡೇಟ್ಗಳು ಬರ್ತಾ ಇತ್ತು ಬಟ್ ನನಗೇನೋ ಅದು ಒರಿಜಿನಲ್ ಇಂಜುರಿ ಅಂತ ಅನ್ನಿಸ್ತಾ ಇರಲಿಲ್ಲ ಆ್ಯಂಡ್ ಈವನ್ ಮಂಡೇ ಇಡ್ರೋ ನೋಡಿದಾಗಲೂ ಕೂಡ ನನಗೆ ಅದು ಒರಿಜಿನಲ್ ಇಂಜುರಿ ಅಂತ ಅನ್ನಿಸ್ತಿಲ್ಲ ನಮ್ಮ ಎಂ ಪಂಕ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಕಳೆದ ನೈಟ್ ರಾಯಲ್ ಡ್ರಂಬಲ್ ಅಲ್ಲಿ ನಾನು ತುಂಬ ಹತ್ರ ಹೋಗಿದ್ದೆ ನಾನು ಇನ್ನೇನು ಗೆಲ್ಲಬೇಕು ಅಷ್ಟರಲ್ಲಿ ನಾನು ಸೋತೋಗ್ಬಿಟ್ಟೆ ಅಂಡ್ ನನಗೆ ಯಾರ ಮೇಲೂ ಕೂಡ ಕೋಪ ಇಲ್ಲ ನಾನು ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ನನಗೆ ಕೋಪ ಇಲ್ಲ ಈವನ್ ನಾನು ಈ ಟೈಮ್ ನ ಕೋಡಿ ರೋಡ್ಸ್ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ತಿಳಿಸೋದಕ್ಕೆ ಬಳಸಬೇಕು ಅಂತ ಇದ್ದೀನಿ ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಅದನ್ನ ಡಿಸರ್ವ್ ಮಾಡಿಲ್ಲ ಕೋಡಿ ರೋಡ್ಸ್ ಅವರು ಅದನ್ನ ಅರ್ನ್ ಮಾಡಿದ್ದಾರೆ ಸೊ ಈ ಬಾರಿ ನಾನು ಕೋಡಿ ರೋಡ್ಸ್ ಅವರಿಗೆ ಆಲ್ ದ ಬೆಸ್ಟ್ ನ ತಿಳಿಸ್ತೀನಿ ನೀನು ರಸ್ಸಲ್ ಮಿನಿ ಹೋಗಿ ನಿನ್ನ ಸ್ಟೋರಿನ ಫಿನಿಶ್ ಮಾಡು ಅಂತ ನಾನು ಕೂಡ ಕೇಳ್ಕೊತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಅವರು ಒಂದು ಅಫಿಷಿಯಲ್ ಅನೌನ್ಸ್ ಮಾಡ್ತಾರೆ ಅವರು ಹೇಳ್ತಾರೆ ಎಸ್ ನನಗೆ ಲಕ್ ಮೇಲೆ ನಂಬಿಕೆ ಇಲ್ಲ ಬಟ್ ನನ್ನ ವಿಚಾರದಲ್ಲಿ ನಾನು ಅನ್ಲಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ನಾನು ನನ್ನ ಕೈನ ಇಂಜುರಿ ಮಾಡ್ಕೊಂಡಿದ್ದೀನಿ ಅಂಡ್ ಇಂಜುರಿ ಆದ್ಮೇಲೆ ನಾನು ತುಂಬಾನೇ ಟ್ರೈ ಮಾಡಿದೆ ಡಾಕ್ಟರ್ಸ್ ಗಳ ಕೂಡ ಹೋಗಿ ತೋರಿಸ್ತೇನೆ ನಾನು ಮೇ ಬಿ ನಾನೇನಾದ್ರೂ ಎಲಿಮಿನೇಷನ್ ಚೇಂಬರ್ನ ಗೆದ್ಬಿಟ್ಟು ರಾಯಲ್ ರಂಬಲ್ನ ನ ಇವೆಂಟ್ ಇವೆಂಟ್ಗೆ ಮಾಡೋದಕ್ಕೆ ಹೋಗ್ಬಹುದಾ ಅಂತಾನು ಕೂಡ ಕೇಳಿದೆ ಬಟ್ ಅದಕ್ಕೆ ಸಿಕ್ಕಿದಂತಹ ಉತ್ತರ ಇಲ್ಲ ಈ ಬಾರಿ ರಸ್ಸಲ್ ಮೀನಿಯಾದಲ್ಲಿ ನಾನು ಇರೋದಿಲ್ಲ ಅನ್ನೋದನ್ನ ನಾನಿವಾಗ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರಿಂದ ನೀವು ಯಾರು ಕೂಡ ನನಗೆ ಸಾರಿ ಫೀಲ್ ಮಾಡಬೇಡಿ ಯಾಕಂದರೆ ನನ್ನ ಒಬ್ಬ ಫ್ರೆಂಡ್ ಇದ್ದ ಅವನಿಗೆ ಕ್ಯಾನ್ಸರ್ ಆಯಿತು ಸೊ ಅದ್ರ ಬಗ್ಗೆಯೂ ಕೂಡ ನಮ್ಮ ಸಿ ಎಂ ಪಂಕ್ ಅವರು ಮಾತಾಡ್ತಾರೆ ಆ್ಯಂಡ್ ಅವರು ಹೇಳ್ತಾ ಹೋಗ್ತಾರೆ ನನ್ನನ್ನು ನಾನು ಯಾವಾಗ ಬೆಸ್ಟ್ ಇಂದ ವರ್ಡ್ ಅಂತ ಕರಿತೀನೋ ಸೊ ಆದರೂ ಆ ಥರ ಕರೆದುಕೊಡ್ಲೇನೆ ನಾನು ಎಲ್ಲ ಮ್ಯಾಚಸ್ನು ಕೂಡ ಗೆದ್ದಿಲ್ಲ ನೀವು ನನ್ನನ್ನು ಯು ಎಫ್ ಸಿಯಿಂದನೂ ಕೂಡ ನೋಡಿದರೆ ಗೊತ್ತಿರುತ್ತೆ ನನ್ನ ಯು ಎಸ್ ಯು ಎಫ್ ಸಿ ರೆಕಾರ್ಡು ಯಾವ ರೀತಿ ಇತ್ತು ಅಂತ ಸೊ ಎಲ್ಲ ಮ್ಯಾಥನ್ನು ಕೂಡ ಗೆಲ್ಲಲೇಬೇಕು ಅಂತೇನಿಲ್ಲ ಆ್ಯಂಡ್ ಈ ಬಾರಿಯ ರಸ್ಸಲ್ ಮೇನಿಯಾಗೆ ನಾನು ಬರೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನನಗೆ ಇಂಜುರಿ ಆಗಿದೆ ನಾನು ಈ ಬಾರಿಯ ರಸ್ಸಲ್ ಮೇನಿಯಾದಲ್ಲಿ ನಿಮ್ಮ ಥರನೇ ಟೇಬಲ್ ಮೇಲೆ ಊಟ ಇಟ್ಕೊಂಡು ರಸ್ಸಲ್ ಮೇನಿಯಾನ ಬರಿ ನೋಡಿ ಎಂಜಾಯ್ ಮಾಡಬೇಕು ಅಷ್ಟೇ ಈ ಬಾರಿಯ ರಸ್ಸಲ್ ಮೇನಿಯಾ ನನ್ನ ಹಣೆಯಲ್ಲಿ ಇಲ್ಲ ಲಿಟ್ರಲ್ಲಿ ತುಂಬಾ ಬೇಜಾರಾಗುತ್ತೆ ನನಗೆ ಯಾಕಂದರೆ ಹತ್ತು ವರ್ಷ ಆದಮೇಲೆ ನಾನು ರಿಟರ್ನ್ ಆಗಿ ಸಡನ್ ಆಗಿ ರಸಲ್ ಮೇನ್ ಇವೆಂಟ್ ಮಾಡಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನ ಕನಸು ಬಟ್ ಐ ಥಿಂಕ್ ಆ ಕನಸು ಯಾವಾಗಲೂ ಕೂಡ ನೆರವೇರೋದೇ ಇಲ್ವೇನೋ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಆದರೂ ಕೂಡ ನಾನು ನನ್ನ ಪ್ರಯತ್ನನ ಪಠ್ಯಪಡ್ತೀನಿ ಯಾಕಂದರೆ ನಾನು ಚಿಕಾಗೋಯಿಂದ ಬಿಲಾಂಗ್ ಆಗಿದ್ದೀನಿ ಆ್ಯಂಡ್ ಈ ವರ್ಷ ರಸ್ಸಲ್ ಮೇನಿಯಾ ಇಲ್ಲದೆ ಇದ್ರೆ ಏನಂತೆ ಮುಂದಿನ ವರ್ಷ ಖಂಡಿತವಾಗ್ಲೂ ರಸ್ಸಲ್ ಮೇನಿಯಾ ಇರುತ್ತೆ ಅಂತ ನಮ್ಮ ಸಿ ಎಂ ಪಂಕ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಆ್ಯಂಡ್ ಇದರಿಂದ ಗೊತ್ತಾಗಿರೋದೇನಪ್ಪ ಅಂದರೆ ನಮಗೆ ಸಿ ಎಂ ಪಂಕ್ ಅವರ ಯಾವುದೇ ಮ್ಯಾಚು ಈ ವರ್ಷ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಲಿಟ್ರಲಿ ಇಲ್ಲೇ ಹೋಗೋಯ್ತು ಅಂತಲೇ ಹೇಳ್ಬೋದು ಇಲ್ಲೇ ನನ್ನ ಪ್ರಕ್ಷನ್ ಅಪ್ಡೇಟ್ಸ್ಗಳು ಏನೇನು ಬರ್ತಾ ಇದ್ದು ಅದು ಎಲ್ಲದೂ ಕೂಡ ಉಲ್ಟಾಯಿತು ಅಂಡ್ ಡಬ್ಲ್ಯೂ ಆರ್ ಲ್ಯಾಂಡ್ಸ್ಕೇಪೇ ಇಲ್ಲಿ ಬಿದೋಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಾದ್ಮೇಲೆ ನಮಗೆ ಡ್ರೂಮ್ ಆ್ಯಕೆಂಟೈಯರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಡ್ರೂಮ್ ಆ್ಯಕೆಂಟೈರ್ ಅವರು ಬಂದು ಮದ್ದು ನಮ್ಮ ಸಿ ಎಂ ಪಂಕ್ ಅವರ ಜೊತೆ ಕನ್ಸರ್ನ್ ಆಗಿ ಮಾತಾಡ್ತಾರೆ ನಿಜವಾಗ್ಲೂ ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ಮೊದಲು ನೀನು ರಿಟರ್ನ್ ಆದಾಗ ನಿನ್ನ ಬಗ್ಗೆ ಏನೇನೋ ಅಂತ ಅನ್ಕೊಂಡಿದ್ದೆ ಬಟ್ ನೀನು ಇವಾಗ ಮಾತಾಡ್ತಾ ಇದೆಯಲ್ಲ ನಿನ್ನ ಫ್ರೆಂಡ್ ಬಗ್ಗೆಯೂ ಕೂಡ ಮಾತಾಡ್ತಲ್ಲ ಅದನ್ನು ಕೇಳಿ ನನಗೇನು ತುಂಬಾ ಬೇಜಾರಾಗ್ತಾ ಇದೆ ಆ್ಯಂಡ್ ಒಂದು ವಿಚಾರನ ನಾನಿಲ್ಲಿ ನಿನಗೆ ಹೇಳಬೇಕು ಅಂತ ಬಂದಿದ್ದೀನಿ ಅದೇನಪ್ಪ ಅಂದರೆ ನಾನು ನಿನಗೆ ಈ ರೀತಿ ಇಂಜುರಿ ಆಗಲಿ ಅಂತ ಬೇಡ್ಕೊಂಡಿದ್ದೆ ಆ್ಯಂಡ್ ಅದೇ ರೀತಿ ಆಗಿದೆ ಯಾಕಂದರೆ ನಾನು ರಾಯಲ್ ರಂಬಲಿಗೆ ಬಂದಾಗ ನಿನ್ನ ಟಾರ್ಗೆಟ್ ಮಾಡಿದೆ ನಿನ್ನ ಜೊತೆ ಫೈಟ್ ಮಾಡಿದೆ ಅಂಡ್ ನಾನು ರಾಯಲ್ ರಂಬಲ್ ನ ಗೆದ್ಬಿಟ್ಟು ರಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನೀನು ನನ್ನನ್ನ ಎಲಿಮಿನೇಟ್ ಮಾಡಿದೆ ನಿಜವಾಗ್ಲೂ ಆ ರಾತ್ರಿ ನನಗೆ ನಿದ್ದೆನೆ ಬರಲಿಲ್ಲ ಅಂಡ್ ಅದಾದ್ಮೇಲೆ ನ್ಯೂಸ್ ನೋಡ್ತಾ ಇದ್ದೀನಿ ಇಂಜುರಿ ಆಗಿದೆ ಅಂಡ್ ಆಗ ನನಗೆ ತುಂಬಾನೇ ಖುಷಿ ಆಯ್ತು ಅಂಡ್ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ನಾನು ಒಂದು ದಾರಿನ ಹುಡಿಕೊಳ್ತೀನಿ ರಸ್ಸಲ್ ಮೀನಿಯಾನ ಮೈನ್ ಇವೆಂಟ್ ಮಾಡೋದಿಕ್ಕೆ ಅಂಡ್ ನೀನು ಒಂದು ಯುದ್ಧದಲ್ಲಿ ಭಾಗವಹಿಸಿದ್ಯಾ ಅಷ್ಟೇ ಬಟ್ ನೀನು ಆ ಯುದ್ಧನ ಗೆದ್ದು ಇಲ್ಲ ಸೊ ನಿನ್ನ ಮಿಷಿನ್ ಅಕಂಪ್ಲಿಷ್ ಆಗಿದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ ಇದಕ್ಕೆ ನಮ್ಮ ಸಿ ಎಂ ಪಂಕ್ ಅವರು ಹೇಳ್ತಾರೆ ಹೌದು ನಾನು ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಮೇನ್ ಇವೆಂಟ್ ಮಾಡೋದಿಕ್ಕೆ ಆಗೋದಿಲ್ಲ ಬಟ್ ನಾನು ಯಾವಾಗಲೇ ರಿಟರ್ನ್ ಆದ್ರೂ ಕೂಡ ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ಲಿಸ್ಟ್ ನಲ್ಲಿ ನಿನ್ನ ನೇಮ್ ನು ಕೂಡ ಹುಡುಕ್ತೀನಿ ಅಂಡ್ ನಾನು ರಿಟರ್ನ್ ಆಗಿದ್ ಕೂಡಲೇ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಸಿ ಎಂ ಪಂಕ್ ಅವರು ಹೇಳ್ತಾರೆ ಇದಾದಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅವರಿಗೆ ಇಂಜುರಿ ಆಗಿರುತ್ತಲ್ಲ ಆ ಆರ್ಮೆ ತುಳಿತಾ ಇರ್ತಾರೆ ಅಂತಾನೆ ಹೇಳ್ಬೋದು ಬಟ್ ಸಡನ್ ಆಗಿ ನಮಗೆ ಸ್ಯಾಮಿ ಜೈನ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಸ್ಯಾಮಿ ಜೈನ್ ಅವರು ಬಂದು ನಮ್ಮ ಸಿ ಪಂಕ್ ಅವ್ರನ್ನ ಕಾಪಾಡ್ತಾರೆ ಲಿಟ್ರಲಿ ಶೋನ ನ ಓಪನಿಂಗ್ ಅಲ್ಲೇ ನಮಗೆ ಒಂದು ಎಮೋಷನಲ್ ಪ್ರೋಮಾ ನೋಡೋದಿಕ್ಕೆ ಸಿಕ್ತು ಅಂಡ್ ನಮ್ಮ ಸಿ ಎಂ ಪಂಕ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ಇಂಜುರಿ ಆಗಿದೆಯಂತೆ ಅಂಡ್ ಅವರು ಈ ಬಾರಿಯ ರಸ್ಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡೋದಿಲ್ವಂತೆ ಲಿಟ್ರಲಿ ಈ ರೀತಿ ಅವರು ಅನೌನ್ಸ್ ಮಾಡ ಮೇಲೆ ತುಂಬಾ ದೊಡ್ಡ ದೊಡ್ಡ ಅಪ್ಡೇಟ್ಸ್ ಗಳು ಬಂದಿದೆ ಅದೆಲ್ಲದನ್ನೂ ಕೂಡ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಮಂಡೆ ನೈಟ್ ರ ಓಪನಿಂಗ್ ಅಲ್ಲೇ ನಮ್ಮೆಲ್ಲರಿಗೂ ಕೂಡ ಒಂದು ಶಾಕ್ ಸಿಕ್ಕಿತ್ತು ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ಗೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಡಿಐ ವೈ ವರ್ಸಸ್ ನಮ್ಮ ಜಡ್ಜ್ಮೆಂಟ್ ಡಿ ಡೇ ಅವರ ನಡುವೆ ಲಿಟ್ರಲಿ ಈ ಮ್ಯಾಚ್ ಮಾತ್ರ ಅಮೇಝಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು ನಮ್ಮ ಡಿಐ ವೈ ಅವರು ಇನ್ನೇನು ಗೆದ್ರು ಅನ್ನೋ ರೇಂಜ್ ಗೆ ಬಂದಿದ್ರು ನಮ್ಮ ಫಿನ್ ಬ್ಯಾಲರ್ ಅವರಿಗೆ ತಮ್ಮ ಫಿನಿಷರ್ ಕೂಡ ಹಾಕಿದ್ರು ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಡಿಮಿಯನ್ ಪ್ರಿಸ್ಟ್ ಅವರು ಬಂದ್ಬಿಟ್ಟು ಪಿನ್ ತಪ್ಪಿಸ್ತಾರೆ ಅಂದ್ರೆ ಅವರ ಕಾಲ್ನ ಹಿಡಿದು ರೋಪ ಹತ್ರ ಹಾಕ್ಬಿಡ್ತಾರೆ ಅಂಡ್ ಒಳ್ಳೊಳ್ಳೆ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು ತುಂಬಾನೇ ಕ್ಲೋಸ್ ಗೆ ಬಂದಿದ್ರು ಅಂತಾನೆ ಹೇಳ್ಬಹುದು ದಿಸ್ ಇಸ್ ಅಸಮಾಧಾನ ಒಂದು ಚಾನ್ಸ್ ಕೂಡ ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಗೆಲ್ಲಲಿಕ್ಕೆ ಸಿಗ್ತಾ ಇತ್ತು ಬಟ್ ಎಂಡಿಂಗ್ ಅಲ್ಲಿ ಈ ಮ್ಯಾಚ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಅವರು ಡಿ ಐ ವೈ ನ ಸೋಲ್ಸಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಸೊ ಮ್ಯಾಚ್ ಗೆದ್ದಾದ್ಮೇಲೆ ಜಡ್ಜ್ಮೆಂಟ್ ಅವರ ಕಡೆಯಿಂದ ಒಂದು ಪ್ರೊಮೋ ಕೂಡ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಆಟ್ ರುತ್ ಅವ್ರನ್ನ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಆಟ್ ರುತ್ ಅವರು ಕೂಡ ಬರ್ತಾರೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಆಟ್ ರುತ್ ನಾನು ನಿನ್ನ ಏನೋ ಅನ್ಕೊಂಡಿದ್ದೆ ಬಟ್ ಈಗ ನಿಮ್ ಮೇಲೆ ಕನ್ಸರ್ನ್ ಬರ್ತಾ ಇದೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ನಮ್ಮ ಆಟ ರುತ್ ಅವರು ಕೂಡ ಡೇಮಿಯನ್ ಪ್ರಿಸ್ಟ್ ನೀನು ನನ್ನ ಚಿಕ್ಕ ದೊಡ್ಡ ತಮ್ಮ ಇದ್ದಂಗೆ ಅಂಡ್ ಫಿನ್ ಬ್ಯಾಲರ್ ನನ್ನ ಆಂಕಲ್ ಇದ್ದಂಗೆ ಮಾತಾಡ್ತಾ ಇರ್ತಾರೆ ಬಟ್ ಮತ್ತೊಮ್ಮೆ ನಮ್ಮ ಆಟೃತ್ ಅವರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಅವರು ಆಟೃತ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಇಲ್ಲಿ ಆಟತವ್ರನ್ನ ಕಾಪಾಡೋದಕ್ಕೆ ನಮಗೆ ಮಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಬಟ್ ಜಡ್ಜ್ಮೆಂಟ್ ಡೇ ಅವರು ಸೇರ್ಕೊಂಡು ಮಿಸ್ ಆಗಿ ಆಟ್ರಿಬ್ರನ್ನು ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಮಲಗಿಸ್ತಾರೆ ಅಂತಾನೆ ಹೇಳ್ಬಹುದು ಈ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು ಇದಾದ್ಮೇಲೆ ನಮಗೆ ಶೇನಾ ಬೇಜ್ಲರ್ ಅಂಡ್ ಜೋಯಿ ಸ್ಟಾರ್ಕ್ ವರ್ಸಸ್ ಪೈಪರ್ ನೇವಿನ್ ಆಗಿ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಕೂಡ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಬೋರಿಂಗ್ ಆಗಿತ್ತು ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಶೇನಾ ಬೇಜ್ಲರ್ ಆಗಿ ಜೋಯಿ ಸ್ಟಾರ್ಕ್ ಅವರು ವಿನ್ ಆಗಿದ್ದಾರೆ ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿಗಂತೂ ಕ್ರೌಡ್ ಫುಲ್ ಚಿಯರ್ ಮಾಡ್ತಾ ಇರುತ್ತೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಬಂದಾಗ ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಖುಷಿಯಾಗಿ ವಾಟ್ ಯು ವನ್ ಟಾಕ್ ಅಬೌಟ್ ನಾವ್ ಯಾವ್ದಾದ್ರೂ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಮಂತ ನನ್ನ ಇನ್ನೊಂದ್ಸತಿ ಇಂಟ್ರೊಡ್ಯೂಸ್ ಮಾಡಿಕೊಡು ಅಂತ ಸಮಂತ ಅವರಿಗೆ ಹೇಳ್ತಾರೆ ನಮ್ಮ ಸಮಂತ ಅವರು ಕೂಡ ಕೋಡಿ ರೋಡ್ ಸೌರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಕೋಡಿ ಹೇಳ್ತಾರೆ ಕೇಳಿ ಖುಷಿ ಆಯಿತು ಅಂಡ್ ನೀವು ಇಲ್ಲೆಲ್ಲರಿಗೂ ಕೂಡ ಯಾಕೆ ಬರ್ತೀರ ನೀವು ಒಂದು ತ್ರೀ ಅವರ್ ಶೋನ ನೋಡೋದಕ್ಕೆ ಬರ್ತೀರಾ ಶೋ ಅಲ್ಲಿ ನಾವು ಎಲ್ಲರನ್ನು ಕೂಡ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಬಟ್ ಕಳೆದ ನೈಟ್ ರಾಯಲ್ ರಂಬಲ್ ಅಲ್ಲಿ ನನಗೆ ನಿಮ್ಮ ತುಂಬಾನೇ ಅಗತ್ಯಕತೆ ಇತ್ತು ಅಂಡ್ ನೀವೆಲ್ಲರೂ ಕೂಡ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಅಂಡ್ ನಾನು ಮತ್ತೊಮ್ಮೆ ರಾಯಲ್ ರಂಬಲ್ ನ ಗೆದ್ದಿದ್ದೀನಿ ಅಂಡ್ ಈಗ ನಾನು ಮೇನಿಯಾ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಕ್ಕೆ ಹೋಗ್ತಾ ಇದೀನಿ ಅಂತ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ಸತ್ ಫ್ರಿಕಿನ್ ರಾಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸತ್ ಫ್ರಿಕಿನ್ ರಾಯನ್ಸ್ ಅವರು ಕೋಡಿ ರೋಡ್ಸ್ ಅವರ ಬಳಿ ಬಂದ್ಬಿಟ್ಟು ಮೊದಲನೇದಾಗಿ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ನ ತಿಳಿಸುತ್ತಾರೆ ಅವ್ರು ಹೇಳ್ತಾರೆ ನೀನು ಬ್ಯಾಕ್ ಟು ಬ್ಯಾಕ್ ರಾಯಲ್ ರಂಬಲ್ ನ ಗೆದ್ದು ಒಂದು ಅಚೀವ್ಮೆಂಟ್ ನ ಕ್ರಾಸ್ ಮಾಡಿದೆ ಅಂಡ್ ಇದಕ್ಕೆ ತುಂಬಾನೇ ದೊಡ್ಡ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಇಲ್ಲಿ ನಿನಗೆ ಇವತ್ತು ನೀನು ಯಾರ ಮೇಲೆ ಚಾಲೆಂಜ್ ಮಾಡಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ ನನಗೆ ಗೊತ್ತು ನೀನು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದೆ

ಬಟ್ ನನ್ನ ಪ್ರಕಾರ ನೀನು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡೋದಕ್ಕಿಂತ ನನ್ನನ್ನು ಚಾಲೆಂಜ್ ಮಾಡಿದ್ರೆ ರಸ್ಸಲ್ ಮೇನಿಯಾದಲ್ಲಿ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ ಅಂತ ನಮ್ಮ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ ಇದಕ್ಕೆ ನೋ 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 ಚಾನ್ಸ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅದನ್ನು ಕೇಳಿಸ್ಕೊಂಡಂತಹ ನಮ್ಮ ಅವರು ನನಗೆ ಅರ್ಥ ಆಗ್ತಾ ಇದೆ ನೀವು ಯಾಕೆ ನೋ ಅಂತ ಇದ್ದೀರಾ ಅಂತ ಯಾಕಂದ್ರೆ ನಿಮಗೆಲ್ಲರಿಗೂ ಕೂಡ ನನ್ನ ಮೇಲೆ ಕನ್ಸರ್ನ್ ಇದೆ ನನ್ನ ಕಾಲಿಗೆ ಇಂಜುರಿ ಆಗಿದೆ ಬಟ್ ಆದ್ರೂ ಕೂಡ ಕೋಡಿ ನಾನು ನಿನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕ್ರೌಡ್ಗೆ ಹೇಳ್ತೀನಿ ನಾನು ಈ ಹೇಳ್ತಾ ಅವರು ನನ್ನ ಬಳಿ ಇರ್ತಕ್ಕಂತಹ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಯಾಕೆ ತಗೊಂಡ್ ಬಂದ್ರು ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಫ್ಯಾನ್ಸ್ಗಳು ರೋಮನ್ ರೈನ್ಸ್ ಅವರಿಂದ ಸಾಕಾಗಿ ಹೋಗಿದ್ರು ಯಾಕಂದ್ರೆ ರೋಮನ್ ರೈನ್ಸ್ ಅವರು ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ಆರು ತಿಂಗಳಿಗೆ ಒಂದ್ಸತಿ ಬರೋನು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋನು ಅದು ಕೂಡ ಚೀಟಿಂಗ್ ಅವನು ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಳೋನು ಸೊ ಅದರಿಂದ ಫ್ಯಾನ್ಸ್ ಕೂಡ ಸಾಕಾಗಿತ್ತು ಅಂಡ್ ಡಬ್ಲ್ಯೂ ಒಬ್ಬ ಫೈಟಿಂಗ್ ಚಾಂಪಿಯನ್ ಇರಬೇಕು ಅಂದ್ರೆ ಅಂತ ಈ ವರ್ಲ್ಡ್ ಹೆವಿ ವೈ ಚಾಂಪಿಯನ್ಶಿಪ್ ತಗೊಂಡು ಬಂತು ಅಂಡ್ ಈಗ ನಾನು ನಿನಗೂ ಕೂಡ ಗೊತ್ತು ನಾನು ನೀನು ಒಟ್ಟಿಗೆ ಟ್ರಾವೆಲ್ ಮಾಡಿದೀವಿ ಲೈವ್ ಇವೆಂಟ್ಗಳಲ್ಲಿ ಗಳಲ್ಲಿ ಮ್ಯಾಚಸ್ಗಳಲ್ಲಿ ಕಂಪೀಟ್ ಮಾಡಿದೀವಿ ಅಂಡ್ ರೋಮನ್ ರೀನ್ಸ್ ಅವರು ಆ ಲೈವ್ ಇವೆಂಟ್ಸ್ಗಳನ್ನ ಒಂದು ಬಾರಿನೂ ಕೂಡ ಮೇನ್ ಇವೆಂಟ್ ಮಾಡೇ ಇಲ್ಲ ಸೊ ಒಂದು ವರ್ಕಿಂಗ್ ಚಾಂಪಿಯನ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ನೀನು ನನ್ನನ್ನ ಚೂಸ್ ಮಾಡು ರಸ್ಸೆಲ್ ಮೇನ್ ಅಂತ ಯಾಕಂದ್ರೆ ಈಗ ರೋಮನ್ ರೈನ್ಸ್ ಎಲ್ಲ ಯಾಕಂದ್ರೆ ಈಗ ನಾನು ಈ ನಮಗೆ ಈಗ ರೋಮನ್ ರೈನ್ಸ್ ಅವರ ಅಗತ್ಯ ಕಥೆನೇ ಇಲ್ಲ ಈಗ ನೀನು ಚೂಸ್ ಮಾಡು ನಿನಗೆ ಯಾವ ಚಾಂಪಿಯನ್ಶಿಪ್ ಬೇಕು ನಿನಗೆ ರೋಮನ್ ರೈನ್ಸ್ ಅವರ ಬಳಿ ಇರತಕ್ಕಂತಹ ಡಬ್ಲ್ಡಬ್ಲ್ ಚಾಂಪಿಯನ್ಶಿಪ್ ಬೇಕು ಆ ಚಾಂಪಿಯನ್ಶಿಪ್ನ ಬರೀ ಫೋರ್ಸ್ ಕೊಡೋದಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಹಾಲಿವುಡ್ ಚಾಂಪಿಯನ್ಸ್ ಅಂತ ಕೂಡ ಕರೀತಾರೆ ನಿನಗೆ ಆ ಚಾಂಪಿಯನ್ಶಿಪ್ ಬೇಕು ಅಥವಾ ನಿನಗೆ ವರ್ಲ್ಡ್ ಹೆವಿ ವೇ ಚಾಂಪಿಯನ್ಶಿಪ್ ಬೇಕು ಒಬ್ಬ ಫೈಟಿಂಗ್ ಚಾಂಪಿಯನ್ ಹತ್ರ ಇರೋ ಈ ಚಾಂಪಿಯನ್ಶಿಪ್ ಬೇಕು ನಿನಗೆ ಹಾಲಿವುಡ್ ಚಾಂಪಿಯನ್ ಬೇಕು ಗೋಲ್ಡ್ ಚಾಂಪಿಯನ್ ಬೇಕು ಆ ಸುಮ್ಮನೆ ಫೋರ್ಸ್ ಕೊಡೋಕ್ಕೆ ಹಾಕೊಳ್ಳೋ ರೋಮನ್ ರೀನ್ಸ್ ಅವರ ಬಳಿ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಬೇಕೋ ಅಥವಾ ನಿನಗೆ ಡಸ್ಟಿ ರೋಡ್ಸ್ ಚಾಂಪಿಯನ್ಶಿಪ್ ಬೇಕೋ ಅದು ನನ್ನ ಹತ್ರ ಇದೆ ಸೊ ನೀನು ನನ್ನನ್ನ ಚಾಲೆಂಜ್ ಮಾಡು ಅಂತ ನಮ್ಮ ಸೆತ್ರೋಲೆನ್ಸ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಓಕೆ ನೀನು ಹೇಳ್ತಾ ಇದೀಯ ಅಲ್ವಾ ರೋಲೆನ್ಸ್ ನಾನು ಇದ್ರ ಬಗ್ಗೆ ಥಿಂಕ್ ಮಾಡಿ ಹೇಳ್ತೀನಿ ಅಂಡ್ ನನಗೆ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರ್ಟ್ ಲಿಟ್ರಲಿ ಶೋನ ಪ್ರಾರಂಭದಲ್ಲೇ ನಮ್ಗೊಂದು ದೊಡ್ಡ ಶಾಕ್ ಸಿಕ್ಕಿತ್ತು ಅಂಡ್ ಈಗ ಇನ್ನ ಒಂದು ದೊಡ್ಡ ಶಾಕ್ ಸಿಕ್ತು ಯಾಕಂದ್ರೆ ನಮ್ಮ ಸೆತ್ರ ಅವರು ಕೋಡಿ ರೋಡ್ಸ್ ಅವರ ಬಳಿ ಬಂದ್ಬಿಟ್ಟು ನೀನು ರೋಮನ್ ರೈನ್ಸ್ ಅವ್ರನ್ನ ಚೂಸ್ ಮಾಡಬೇಡ ನೀನು ನನ್ನನ್ನ ಚೂಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಕೋಡಿ ರೋಡ್ಸೋರ್ ಏನಾದ್ರು ಇಲ್ಲಿ ಸೆತ್ರೋಲೆನ್ಸ್ ಅವ್ರನ್ನ ಚೂಸ್ ಮಾಡಿದ್ರೆ ರೋಮನ್ ರೇನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಖಾತೆಯನ್ನು ಕೂಡ ಮುಗಿಯುತ್ತೆ ಇವನ್ ನಾನು ರೋಮನ್ ರೇನ್ಸ್ ಹಾಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಈ ಮೂರು ಜನರ ಮ್ಯಾಚ್ ಬಗ್ಗೆ ಒಂದು ಸ್ಟೋರಿಯ ವಿಡಿಯೋನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಬಟ್ ಸದ್ಯಕ್ಕಂತೂ ಅದನ್ನ ಅಪ್ಲೋಡ್ ಮಾಡೋ ಚಾನ್ಸಸ್ಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ರಸಲ್ ಮೆನಿಯಾ ಪ್ಲ್ಯಾನ್ಸ್ಗಳಲ್ಲಿ ತುಂಬಾನೇ ಬದಲಾವಣೆಗಳನ್ನ ಮಾಡ್ತಾ ಇದೆ ಅದು ನಿಮಗೆ ಅರ್ಥ ಅದು ನಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಟೈಮ್ನ ತಗೊಂಡಿದ್ದಾರೆ ಓಕೆ ನಾನು ಸ್ವಲ್ಪ ಟೈಮ್ ತಗೊಂಡು ನಾನು ರಸಲ್ ಮೆನಿಯಾದಲ್ಲಿ ಯಾರನ್ನ ಫೇಸ್ ಮಾಡ್ತೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ನೋಡೋಣ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಚೂಸ್ ಮಾಡ್ತಾರೋ ಅಥವಾ ಸೆತ್ ರೋಲಿನ್ಸ್ ಅವ್ರನ್ನ ಚೂಸ್ ಮಾಡ್ತಾರೋ ಅಂತ ಇದಾದ್ಮೇಲೆ ನಮಗೆ ಜೇ ಊಸೋ ಹಾಗೆ ಬ್ರಾನ್ಸ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು ಅಂಡ್ ಈ ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಜೇ ಊಸೋ ಅವರು ಬ್ರಾನ್ಸ್ ರೀಡ್ ಅವರಿಗೆ ಒಂದು ಅದ್ಭುತವಾದ ಸ್ಪಿಯರ್ ನ ಹಾಕ್ತಾರೆ ಆ ಸ್ಪಿಯರ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ಪಿಯರ್ ನ ಹಾಕ್ಬಿಟ್ಟು ಒಂದು ಫ್ಲಾಶ್ ನ ಹಾಕಿ ನಮ್ಮ ಜೇ ಊಸೋ ಅವರು ಬ್ರಾನ್ಸ್ ರೀಡ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟ್ರಿ ನ ಗಳಿಸ್ಕೊಂಡಿದ್ದಾರೆ ಇದಾದ್ಮೇಲೆ ನಮಗೆ ಗಂಧರ್ ಹಾಗೆ ಕಾಫಿ ಕಿಂಗ್ಸನ್ ಅವರ ನಡುವೆ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಈ ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಒಳ್ಳೆ ಫೈಟ್ ನ ಕೊಟ್ಟರು ನಮ್ಮ ಗಂಥರ್ ಅವರಿಗೆ ಬಟ್ ನಮ್ಮ ಗಂಥರ್ ಅವರು ಎಂಡಿಂಗ್ ಅಲ್ಲಿ ತಮ್ಮ ಫಿನಿಷರ್ ನ ಹಾಕಿ ಕಾಫಿ ಕಿಂಗ್ಸ್ಟನ್ ಅವ್ರನ್ನ ಸೋಲಿಸಿ ವಿಕ್ರಿ ನೋಡಿಸಿಕೊಂಡಿದ್ದಾರೆ ಇದಾದ್ಮೇಲೆ ಜೇವಿಯರ್ ವುಡ್ಸ್ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾರೆ ಅಂಡ್ ಫೈನಲಿ ನಮ್ಮ ಗಂಥರ್ ಅವರ ಟೀಮ್ ಹಾಗೆ ಕಾಫಿ ಕಿಂಗ್ಸ್ಟನ್ ಜೇವಿಯರ್ ವುಡ್ಸ್ ಅವರ ನಡುವೆ ನಮಗೊಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ ಓಕೆ ಚೆನ್ನಾಗಿತ್ತು ಡಬ್ಲ್ಯೂ ಅವರು ಕಾಫಿ ಕಿಂಗ್ಸ್ಟನ್ ಜೇವಿಯರ್ ವುಡ್ಸ್ ಆಗಿ ನಮ್ಮ ಕೈಜರ್ ಹಾಗೆ ವಿಂಚಿ ಅವರ ಸ್ಟೋರಿನ ಬುಕ್ ಮಾಡ್ತಾ ಇದಾರೆ ನೋಡೋಣ ಅದನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಇದಾದ್ಮೇಲೆ ಕಬೂಕಿ ವಾರಿಯರ್ಸ್ ಹಾಗೆ ನಟಾಲಿಯಾ ಅಂಡ್ ಟೋಗನ್ ಅವರ ನಡುವೆ ಒಂದು ಟ್ಯಾಕ್ಟಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಕೂಡ ಶೋ ಫಿಲ್ಲರ್ ಆಗಿತ್ತು ಅಂಡ್ ಈ ಮ್ಯಾಚ್ ಬೋರಿಂಗ್ ಆಗಿತ್ತು ಈ ಮ್ಯಾಚ್ ಅಲ್ಲಿ ಮಾಸ್ಕ್ ಹಾಗೆ ಕೈರಿಸೇನ್ ಅವರು ತಮ್ಮ ಫಿನಿಷರ್ ನ ಯೂಸ್ ಮಾಡಿ ವಿನ್ ಆಗಿದ್ದಾರೆ ಇದಾದ್ಮೇಲೆ ನಮಗೆ ಬೇಲಿ ಅವರ ಒಂದು ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ ನಮ್ಮ ಬೇಲಿ ಅವರು ರಿಂಗಿಗೆ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ತುಂಬಾ ಜನ ವಿಮೆನ್ಸ್ ಗಳಿದ್ರು ಕೂಡ ನಾನು ರಾಯಲ್ ರಂಬಲ್ ನ ಗೆದ್ದಿದ್ದೀನಿ ಅಂಡ್ ನಾನು ಯಾರನ್ನ ಚೂಸ್ ಮಾಡ್ತಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ನಾನು ರಾಯಲ್ ರಂಬಲ್ ಅಲ್ಲಿ ರಿಯಾ ರಿಪ್ಲಿಯಾ ಅವರು ಲಾಂಗ್ ಎಷ್ಟು ರಾಯಲ್ ರಂಬಲ್ ಸರ್ವೈವರ್ ಆಗಿದ್ರಲ್ಲ ಆ ರೆಕಾರ್ಡ್ ನ ಬ್ರೇಕ್ ಮಾಡಿದಿನಿ ಅಂಡ್ ನಾನು ರಸಲ್ ಮಿನಿಯಾದಲ್ಲಿ ರಿಯಾರ್ ರಿಪ್ಲಿ ಅವರ ಈ ಟೈಟಲ್ ಕೂಡ ಬ್ರೇಕ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಸಡನ್ ಆಗಿ ಅಲ್ಲಿಗೆ ನಮ್ಮ ರಿಯಾರ್ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ರಿಯಾ ರಿಪ್ಲಿ ಅವರು ಬರ್ತಾ ಇರ್ತಾರೆ ಬಟ್ ಸಡನ್ ಆಗಿ ನಮ್ಮ ನಾಯಾ ಜಾಕ್ಸ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಅವರು ಬೇಲಿ ಹತ್ರ ಬಳಿ ಹೋಗ್ಬಿಟ್ಟು ಹೇಳ್ತಾರೆ ನೀನು ರಿಯಾರ್ ರಿಪ್ಲಿ ಅವ್ರನ್ನ ರಸಲ್ ಮಿನಿಯಾದಲ್ಲಿ ಚೂಸ್ ಮಾಡಬಹುದು ಬಟ್ ರಿಯಾ ರಿಪ್ಲಿ ಅವರು ರಸಲ್ ಮಿನಿಯಾಗೇನೆ ಬರೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿ ಅಲ್ಲಿಂದ ಹೊರ್ಟ್ ಹೋಗ್ತಾರೆ ಸೊ ಇನ್ನು ಕೂಡ ನಮ್ಮ ಬೇಲಿ ಅವರು ಯಾರನ್ನ ಚೂಸ್ ಮಾಡಿ ಾರೆ ಅನ್ನೋದು ರಿವೀಲ್ ಆಗಿಲ್ಲ ಇದಾದ್ಮೇಲೆ ನಮಗೆ ಶೋನಾ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಮೈನ್ ಇವೆಂಟ್ ಅಲ್ಲಿ ಒಂದು ಮೆಗಾ ಮ್ಯಾಚ್ ಡ್ರೂಮ್ ಆಕೆಂಟೈಯರ್ ಆಗಿ ಸ್ಯಾಮಿ ಸೇನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ಪ್ರಾರಂಭ ಕೂಡ ಆಗಿಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿರೋದ್ರಿಂದ ಸುಮ್ನೆ ಈ ಮ್ಯಾಚ್ ನಮಗೆ ನೆಕ್ಸ್ಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ನಾನು ಅನ್ಕೊಂಡಿರೋ ಪ್ರಕಾರ ಈ ಮ್ಯಾಚ್ ಅಲ್ಲಿ ನಮ್ಮ ಡ್ರೂಮ್ ಆಕೆಂಟೈಯರ್ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ ಗೆದ್ದಾದ್ಮೇಲೆ ಕೂಡ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಜೇವು ಅವರು ಸೇವ್ ಮಾಡೋದಕ್ಕೆ ಬರಬಹುದು ನೋಡೋಣ ಏನೇನಾಗುತ್ತೆ ಈ ಮ್ಯಾಚಲ್ಲಿ ಏನಾದ್ರು ಆದ್ರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇವತ್ತಿನ ಮಂಡೇ ನೈಟ್ ರೌಂಡ್ ನೋಡೋದಾದ್ರೆ ಓಕೆ ನನಗೆ ಇಷ್ಟ ಆಯ್ತು ಮೈನ್ ಇವೆಂಟ್ ಅಂತೂ ನನಗೆ ಇಷ್ಟ ಆಗಲಿಲ್ಲ ಡಬ್ಲ್ಯೂ ಅವರು ಯಾಕೋ ಗೊತ್ತಿಲ್ಲ ಮೈನ್ ಇವೆಂಟ್ ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ ಅದನ್ನು ಕಳೆದ ವಾರನೂ ಕೂಡ ನೋಡಿದ್ವಿ ಅಂಡ್ ಈ ಕೂಡ ನೋಡ್ತಾ ಇದ್ದೀವಿ ಓವರ್ ಆಲ್ ನಮ್ಮ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಆಗಿರ್ಬೋದು ನಮ್ಮ ಸಿಎಂ ಪಂಕ್ ಅವರ ಸೆಗ್ಮೆಂಟ್ ಆಗಿರ್ಬೋದು ಅಂಡ್ ಮೇಲೆ ನಮಗೆ ಜೇ ಉಸು ಹಾಗೆ ಅವ್ರ ಮ್ಯಾಚ್ ನೋಡೋದಕ್ಕೆ ಸಿಕ್ಕಲ್ಲ ಅದಾಗಿರ್ಬೋದು ಜಡ್ಜ್ಮೆಂಟ್ ಡೇ ಮ್ಯಾಚ್ ಆಗಿರ್ಬೋದು ಮ್ಯಾಚ್ ಗಳೆಲ್ಲ ಕೂಡ ಚೆನ್ನಾಗಿತ್ತು ನನಗಂತೂ ಈ ವಾರದ ಮಂಡೆ ನೈಟ್ ತುಂಬಾನೆ ಇಷ್ಟ ಆಯಿತು ನಿಮಗೇನಿಸ್ತು ಮಂಡೆ ನೈಟ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಎಷ್ಟು ನಾವು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ